ಗೈಸ್ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ, 8:30 ಆಯಿತು ಗುರು, ಇನ್ನೂ ಯಾರೂ ಬಂದಿಲ್ಲ. ಟೀಚರ್ ಇಲ್ಲಿ, ಸ್ಟೂಡೆಂಟ್ಸ್ ಇಲ್ಲಿ, ಯಾರು ಬಂದಿಲ್ಲ. ಸುಮ್ಮನೆ ಬೇಗ ಬಂದ್ಬಿಟ್ಟಿದ್ದೀನಿ, ಸಿಗುವ. ಆಮೇಲೆ ನೆನೆ ವ್ಲಾಗ್ ತುಂಬ ಕಡಿಮೆ ಟೈಮಿಂಗ್ಸ್ ಅಂದರೆ ನಿಮಗೆ ಕ್ಲಿಪ್ಸ್ ಕ್ಯಾಪ್ಚರ್ ಆಗಿದ್ದು ಡಿಲೀಟ್ ಆಗಿಬಿಟ್ಟಿದೆ ಸ್ಟೋರೇಜ್ ಕಾರಣ ಅಂತ. ಅದು ಎಡಿಟಿಂಗ್ ಟೈಮಲ್ಲಿ ನೋಡ್ತೀನಿ, ಕ್ಲಿಪ್ಪೇ ಇಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದು ಸ್ಟೋರೇಜ್ ಇರಲಿಲ್ಲ ಅಂತ ಕ್ಲಿಯರ್ ಮಾಡ್ತಾ ಇದೆ ಸ್ಪೇಸ್. ಅದು ವೀಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಸೇರಿಸಿ ಸಿಗ್ತೀನಿ. ಆಮೇಲೆ ಅಲ್ಲಿವರೆಗೂ ಇನ್ನೂ ಯಾರೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳೋದು ಕಾಣ್ತಾ ಇಲ್ಲ. ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ, ಯಾಕೆ ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ. ಅದಕ್ಕೆ ಯಾವ್ದಾರ ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ಯಾರು ಮಾಡ್ಕೊಂಡಿರಲ್ಲ ಮಾಡ್ಕೊಂಬಿಡಿ, ಸಿಗುವ. ಆಮೇಲೆ ಕ್ಲಾಸ್ ಮುಗಿಸ್ಕೊಂಡು ಯೂಟ್ಯೂಬಲ್ಲಿ ಬಂದಿರೋ ದುಡ್ಡಲ್ಲ ಕಣ್ರಪ್ಪ, ಅದು ಡೆಪಾಸಿಟ್ ಮಾಡಕ್ಕೆ ಹೋಗಿರೋದು ಅಂಗಡಿದು. ಆಮೇಲೆ ಕನ್ಫ್ಯೂಸ್ ಮಾಡ್ಕೊಬೇಡಿ, ತಮ್ಮನೇಲಿ ನೋಡಿಬಿಟ್ಟು ಸರಿಯಾ ಸಿಗೋಣ ರೀ, ಡೆಪಾಸಿಟ್ ಮಾಡಿ. ಕೂದಲು ಸೂಸೈಡ್ ಆಯ್ತೈತೆ, ನಾಳೆ ಬುಧವಾರ ಕಟ್ಟಿಂಗ್ ಮಾಡಿಸ್ಬೇಕು. ಆ ಅಂಗಡಿಯಿಂದ ಬಂದೆ, ನೀರು ಬಾಟ್ಲು ತಂದಿರಲಿಲ್ಲ ಅವರು, ನಾಷ್ಟಕ್ಕೆ ಕೂತಿದ್ದೀನಿ. ಆಮೇಲೆ ನೋಡಿದ್ರೆ ನೀರು ಬಾಟ್ಲೆ ಇಲ್ಲ. ಆಮೇಲೆ ಹೋಗಿ ಇಲ್ಲಿ ಫೋಕಸ್ ಆಯ್ತೀರಾ, ಫೋಕಸ್ ಆಗಲ್ಲ ಅದು. ವಾಂಗಿ ಬಾತು ನಾಷ್ಟ ಇವತ್ತು, ಆಮೇಲೆ ಸಿಗುವ ನಾಷ್ಟ. ವೀಡಿಯೋ ಮಾಡ್ಬೇಕಾದ್ರೆ ಏನೋ 101 ಕಣ್ಣಿಗೆ ಬೀಳೋದು. ಇಲ್ಲಿಗೆ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡುವ ಸಮಯ ಆಯಿತು, ಸಿಗುವ ನಾಳೆ. ಅಂಗಡಿ ಕ್ಲೋಸ್ ಮಾಡೋಣ. ಲೈಕ್ ಓದ್ಕೊಂಬಿಡಿ, ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಲೈಕ್ ಓದ್ಕೊಂಬಿಡಿ. ಇಲ್ಲ ಕಮೆಂಟ್ ಹಾಕಿ, ಹಾಯ್ ಅಂತ ಕಮೆಂಟ್ ಹಾಕಿ ನೋಡೋಣ ಹೆಂಗಾಗ್ತೀರ. ಹಾಕಿದ್ರಾ? ಹಾಕ್ರಿ, ಹಾಕಲ್ವಾ? ಬೇಡ ಬಿಡಿ, ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ.